ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮನ ತಾಯಿ ಆಗ್ತಾ ಇದ್ಯಾ? ಕಾಲ್ ಮೇಲೆ ಕಾಲ ಹಾಕೊಂಡು ಕೂತ್ಕೋ ಬರ್ದಮ್ಮ. ನನ್ನ ಇಷ್ಟ, ನೀವ್ಯಾರು ಹೇಳಕ್ಕೆ? ಇವ್ರು ನಿಂಗೆ ಚಿಕ್ಕಪ್ಪ ಆಗ್ಬೇಕು. ತಂದೆ ಸಮನ್ರು, ಒಳ್ಳೆ ಮಾತು ಹೇಳಿದ್ರೆ ನನ್ನ ಇಷ್ಟ ಅಂತ ದುರಹಂಕಾರದ ಮಾತುಗಳನ್ನ ಯಾಕೆ ಆಡ್ತೀಯ? ನನ್ನ ಇಷ್ಟ, ಅವಳು ದಡ್ಡಿ ಅನ್ಕೊಂಡು ಬಿಟ್ಬಿಡುವಲ್ಲ. ಪ್ರೆಗ್ನೆಂಟ್ ಆಗಿರ್ಲಿಲ್ಲ ಅಂದಿದ್ರೆ ಯಾವಾಗ್ಲೂ ಬಿಟ್ಬಿಡ್ತಿದ್ದೆ ಅವಳನ್ನ. ಅಂದ್ರೆ ಏನು? ನಾನ್ ಪ್ರೆಗ್ನೆಂಟ್ ಆಗಿ 9 ತಿಂಗಳು ಹೊತ್ತು ಮಗುನ್ ಹೆತ್ರೆ ನೀವ್ ಬರೋ ಪಾಲಲ್ಲಿ ಪರ್ಸೆಂಟೇಜ್ ಎಷ್ಟು, ಆಸ್ತಿ ಎಷ್ಟು ಅಂತ ಲೆಕ್ಕ ಮಾಡ್ಕೊಂಡು ಕೂತಿರ್ತೀರಲ್ವಾ? ಏನೇ ಮಾತಾಡ್ತಿದ್ಯ ನೀನು? ನಿನ್ನಿಂದ ಯಾವತ್ತಾದ್ರೂ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ನಾನು? ಕಾಮ್ ಡೌನ್ ವಿಕೆ, ಅವಳೇನು ಅಂದ್ಲು ಅಂತ ನೀನೇ ಕೋಪ ಮಾಡ್ಕೋತ್ಯಾ? ಬೆಳಗ್ ಬೆಳಗ್ಗೆನೆ ಬೇಡ್ದಿರೋ ಮಾತುಗಳೆಲ್ಲ ಯಾಕೆ? ಇಬ್ರು ಸುಮ್ನೆ ಇರಿ. ಸುಮ್ನೆ ಇರು ಅಂತಂದ್ರೆ ಯಾವ ಕೆಲ್ಸನೂ ಮಾಡಲ್ಲ ಸುಮ್ನ. ಇವಾಗ ಏನ್ ಮಾಡ್ಬೇಕಿತ್ತು? ಇವತ್ ನಿನ್ ಡ್ಯೂಟಿ ಅಲ್ವಾ? ಹೊರಗ್ ನೆಲ ಸಾರ್ಸಿ ರಂಗೋಲಿ ಹಾಕಕ್ ರಾತ್ರಿನೇ ಹೇಳಿದ್ದಲ್ಲ. ಹಾ, ಹೇಳಿದಕ್ಕೆ ಮಾಡ್ಬಿಡ್ಬೇಕಾ? ಹೇಳದ್ಮೇಲೆ ಮಾಡ್ದೇ ಇರೋದಕ್ಕೆ ಕಾರಣ ಏನು ಅಂತಾನು ಹೇಳ್ಬೇಕು. ಲೇಟ್ ಆಗೆದ್ದೆ, ಲೇಟ್ ಆಗಿ ರಂಗೋಲಿ ಹಾಕಿದ್ರೆ ಚೆನ್ನಾಗಿರಲ್ಲ. ರಂಗೋಲಿ ಯಾವಾಗ ಬೇಕಾದ್ರೂ ಹಾಕ್ಬೋದು ಸುಮನ, ಅದಕ್ಕಿರೋ ಬೆಲೆ ಅದು. ಮನ್ಸಲ್ಲಿ ದ್ವೇಷ ತುಂಬಿಕೊಂಡವರು ಮನೆ ಮುಂದೆ ರಂಗೋಲಿ ಹಾಕಿದ್ರು ಚೆನ್ನಾಗಿ ಕಾಣಿಸೋದಿಲ್ಲ. ನನಗೂ ಮನೆ ಬೀಗ ಕೊಟ್ರೆ ಆಸ್ತಿನ ಹಾಕಗಿಂತ ಜಾಸ್ತಿ ಕಳೆ ಬರುತ್ತೆ. ಸುಮನ, ನೀನಿನ್ನು ಚಿಕ್ಕವಳು ಅಂತ ನೈನಿ ಹಾಸ್ನಿ ಅತ್ಕೆಗೆ ಜವಾಬ್ದಾರಿ ಕೊಟ್ಟಿದ್ದಾಳೆ. ಅಯ್ಯೋ, ಹಾಗಂತಲ್ಲ ವಿಶಾಲ್, ಇನ್ ಸ್ವಲ್ಪ ದಿನದಲ್ಲಿ ತಾಯಿ ಆಗ್ತಿರೋಳ್ಗೆ ಜವಾಬ್ದಾರಿ ಇರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಯಾವುದಾದ್ರೂ ಸರಿ, ಅವಕಾಶ ಕೊಟ್ರೆ ತಾನೇ ಗೊತ್ತಾಗೋದು. ಹಾಗೇನಾದ್ರೂ ಮಾಡಿದ್ರೆ ಮನೇಲಿರೋ ದುಡ್ಡನ್ನೆಲ್ಲ ಇವಳು ಒಡವೆ ಸೀರೆಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಹಾಕ್ಬಿಡ್ತಾಳಷ್ಟೇ. ಯಾಕೆ ಹಾಗಂತಿರತ್ತೆ? ಅವಳೆಲ್ಲ ವೇಸ್ಟ್ ಮಾಡೋ ತರ ಕಾಣಿಸ್ತಿದ್ದಾಳ ನೋಡಿದ್ರ ಬಾಬಾ? 4 ದಿನ ಇದ್ದು ಹೋಗೋರು ಸಜೆಷನ್ಸ್ ಕೊಡ್ತಿದ್ದಾರೆ. ಸುಮನ, ಏನ್ ಮಾತಾಡ್ತಿದ್ಯ? ಈ ಮಾತು ಕೇಳದ್ಮೇಲು ಇನ್ನು ಇಲ್ಲೇ ಇರ್ಬೇಕೇನೆ? ಬಾ, ಪ್ಯಾಕ್ ಮಾಡ್ಕೋ, ಲಂಡನ್ಗೆ ಹೋಗೋಣ. ಮೂರ್ತಿ ಮಾವ, ಈ ಸುಮನ ಆ ರೀತಿ ಮಾತಾಡೋದು ಮಾಮೂಲಿನೇ, ನೀವು ತಲೆ ಕೆಡಿಸ್ಕೋಬೇಡಿ ಪ್ಲೀಸ್. ಇವತ್ತಲ್ಲ ಅಂದ್ರೆ ನಾಳೆನಾದ್ರೂ ನಾವು ಹೋಗ್ಲೇಬೇಕು. ಆದ್ರೂ ನಮ್ಮವರು ಅಂತ ಯಾರಿದ್ದಾರೆ ನಮ್ಗೆ? ಸ್ವಲ್ಪ ದಿನ ತವ್ರ ಮನೇಲಿ ಇದ್ ಹೋಗೋಣ ಅಂತ ಬಂದ್ರೆ ಹೀಗೆ ಹೇಳ್ತಾರೆ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ತಲೆ ಸರಿ ಇಲ್ದೆ ಹೀಗೆಲ್ಲ ಆಡ್ತಾಳತ್ತೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಸುಮನ, ನೀನ್ ಅತಿ ಮಾಡ್ತಿದ್ಯಾ? ಶೆಡ್ಯೂಲ್ ಪ್ರಕಾರ ಯಾರ್ ಯಾವ ಕೆಲ್ಸ ಮಾಡ್ಬೇಕು ಅಂತ ನಾನ್ ಬರ್ದಿಟ್ಟಿದ್ನಲ್ಲ, ಏನು ಮಾಡ್ದೇನೆ ಇಷ್ಟು ಮಾತಾಡ್ತಿದ್ಯಾ? ಇನ್ ಎಲ್ಲ ಕೆಲ್ಸ ಮಾಡ್ಬಿಟ್ರೆ ನೀವು ಏನೇನ್ ಹೇಳ್ತಿದ್ದೆ ಅಲ್ಲ? ಎಷ್ಟೇ ಮಾಡಿದ್ರು ಏನ್ ಉಪಯೋಗ ಅಕ್ಕ? 10 ರೂಪಾಯಿ ಬೇಕು ಅಂದ್ರು ಕೊನೆಗ್ ನಿನ್ ಮುಂದೆನೆ ಕೈ ಚಾಚ್ಬೇಕಲ್ಲ. ಸುಮನ, ನಿನ್ಗೆ ಎಷ್ಟು ಬೇಕೋ ಅದನ್ನ ಕೇಳ್ಬಿಟ್ಟು ಈಸ್ಕೋ. ಹಾಗೆ ಹೇಳಿದ್ರೆ ಲಕ್ಷಗಟ್ಲೆ ಕೇಳ್ತಾಳೆ. ಸುಮನ, ಡೆಲಿವರಿ ಆದ್ರೆ ಆಸ್ತಿ ಸಿಗತ್ತೆ, ಆಗ ಯಾರನ್ನು ಏನು ಕೇಳೋ ಅವಶ್ಯಕತೆ ಇರಲ್ಲ. ಆದ್ರೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ಬೇಕು. ಹಾಗನ್ಕೊಂಡು ನಾವು ಖುಷಿಯಾಗಿ ಬದುಕೋಕು ಗ್ಯಾರಂಟಿ ಇಲ್ವಲ್ಲ ಅತ್ತೆ. ಅದ್ಯಾಕೆ ಹೇಳಕ್ಕಾಗಲ್ಲ. ಮನೆಗ್ ಹಾವು ಬಂದ್ರು ಕೂಡ ನಾಗರಾಜ ಒಳ್ಳೆಯವನು, ಕೈ ಮುಗಿರಿ ಅಂತ ಮೇಲ್ನೋಟಕ್ಕೆ ಹೇಳ್ತಾರೆ.
ಅದೇ ನನ್ನ ಕಚ್ಚಿತು. ವಿಷಯರೇ ಒದ್ದಾಡ್ತಿದ್ರೆ ತಾಯಿ ಆಗ್ತಿದ್ದೀನಿ ಅನ್ನೋದನ್ನ ನೋಡಿದೆ. ಚಾಕುಯಿಂದ ಕಟ್ ಮಾಡಿ ರಕ್ತ ಹೋಗೋ ಹಾಗೆ ಮಾಡಿದ್ರು. ಅಂದ್ರೆ ನನ್ನ ಸಾಯಿಸ್ಬೇಕು ಅಂತ ತಾನೆ? ಸುಮ್ಮನ ನಿನ್ಗೇನ್ ಹುಚ್ಚಿಡ್ದಿದ್ಯಾ? ನೈನಿ ನಿನ್ ಕಾಪಾಡಕ್ಕೆ ಆತರ ಮಾಡಿದ್ದು ಸುಮ್ಮನ ಯಾರಿಗ್ ಗೊತ್ತು? ನಾನ್ ಸತ್ರೆ ನನ್ ಮಗು ಕೂಡ ಸಾಯತ್ತೆ. ಆಗ ಅವಳಿಗೂ ಅಷ್ಟೇ ನಿನ್ಗೂ ಅಷ್ಟೇ, ಆಸ್ತಿಲಿ ಜಾಸ್ತಿ ಪಾಲ್ ಸಿಗತ್ತಲ್ಲ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ. ಸಾಯಿಸ್ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ? ಏ ವಿಕ್ರಾಂತ್, ಹಾಗೆ ಯಾರಾದ್ರೂ ಹೊಡಿತಾರೇನೋ? ಮನೆ ಹೆಂಗ್ಸರ್ ಮೇಲೆ ಕೈ ಮಾಡ್ಕೋಬಾರ್ದು ಅಂತ ಎಷ್ಟಲ್ಲ ಹೇಳಿಲ್ವ ನಿನ್ಗೆ? ಹೇಗ್ ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ಕೊಂಡಿಯಲ್ಲ ಬ್ರೋ. ಅಂದ್ರೆ ಅಂತಾಳೆ ಅಂತ ಸುಮ್ಮನಿರಕ್ಕಾಗಲ್ವಾ? ಅಲ್ಲ, ತಾಯಿ ಆಗ್ತಿದ್ದಾಳೆ ಅನ್ನೋ ಜ್ಞಾನನೂ ಇಲ್ವಲ್ಲ ನಿನ್ಗೆ? ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋ. ಏನಾದ್ರೂ ಹೇಳಿ ಸುಮ್ಮನೆ ಎಲ್ರ ಹತ್ರನೂ ಬಯಸ್ಕೋತೀಯ. ನೈನಿ, ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ, ಮನೆ ಜವಾಬ್ದಾರಿ ಬೀಗದ ಕೈ ನಿನ್ನ ಹತ್ರನೆ ಇದ್ದಿದ್ರೆ ಈ ತರ ಜಗಳ ಆಗ್ತಿರ್ಲಿಲ್ಲ. ಯಾವಾಗ ನೀನು ಈ ಹಾಸನಿಗೆ ಜವಾಬ್ದಾರಿ ಕೊಟ್ಟಿಯೋ ಆಗ್ಲಿಂದ ಮನೇಲಿ ಗಲಾಟೆ ಶುರುವಾಗಿದೆ. ಇಷ್ಟಕ್ಕೂ ಸುಮನಾಗ್ ಬಂದಿರೋ ಪ್ರಾಬ್ಲಮ್ ಆದ್ರೂ ಏನು ಅಂತ ಗೊತ್ತಾದ್ರೆ ತಾನೇ ನಾನು ಅದನ್ನ ಬಗೆಹರಿಸಕ್ ಆಗೋದು. ನಿಮ್ಗೆಲ್ಲ ಗೊತ್ತು ಬಾವ, ಆದ್ರೆ ಏನು ಗೊತ್ತಿಲ್ದಿರೋರ್ ತರ ಇರ್ತೀರ. ಅಮ್ಮ, ಅನ್ನ ಹಾಕ್ತಿರೋರ್ಗೆ ಹಾಕನ್ಬಾರ್ದಮ್ಮ. ನೀವು ಸ್ವಲ್ಪ ಸುಮ್ಮನೆ ಇರಿ, ಜಗಳ ದೊಡ್ಡದಾಗೋದ್ರಲ್ಲಿದೆ. ನನ್ನೇನೇ ಅಂದ್ರೂ ನನ್ ಫೀಲ್ ಆಗಲ್ಲ ಬಿಡಿಯತ್ತೆ. ಸುಮ್ಮನೆ ಹೇಳಿದ್ದು ನಿಜ, ನನಗೆಲ್ಲ ಗೊತ್ತು. ಕೆಲವೊಂದ್ಸಲ ಗೊತ್ತಿಲ್ದಾಗಿದ್ದರೆ ಮನೆ ಚೆನ್ನಾಗಿ ನಡೆಸ್ಬೋದು ಅನ್ನೋ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವಳ ಮಾತನ್ನ ತಲೆ ಹಚ್ಕೋಬಿಡಿ ಯಜಮಾನ್ರೆ. ಅಂದ್ರೆ ಸುಮ್ಮನ ಅತ್ರೆ ನಿನಗ್ ಬೇಜಾರಾಗಲ್ವಾ ನಯನಿ? ಅವಳ ಗಂಡ ಅವಳಿಗೆ ಹೊಡೆದಿದ್ದಕ್ಕೆ ನಿಮಗ್ ಬೇಜಾರಾಗಿರ್ಬೋದು ಅತ್ತೆ, ನನಗಂತೂ ಬೇಜಾರಾಗ್ತಿಲ್ಲ. ಸಮಾಧಾನ ಮಾಡ್ತಿರೋ ಎತ್ಕೊಂಡು ಆಡಿಸ್ತಿರೋ ನಿಮ್ಮಿಷ್ಟ, ಅವ್ರವ್ರ ಕೆಲ್ಸ ಅವ್ರವ್ರು ನೋಡ್ಕೊಂಡ್ರೆ ಒಳ್ಳೇದು. ಬನ್ನಿ ಯಜಮಾನ್ರೆ. ಇಲ್ಲಿ ಮನಃಶಾಂತಿನ ಇಲ್ದರ ಹಾಗೆ ಮಾಡ್ತಾಳೆ ಇವಳು. ತುಂಬಾ ಸಂಪಾದನೆ ಮಾಡಿದ್ದಾರೆ, ಖುಷ್ ಖುಷಿಯಾಗಿ ಅನ್ಯೋನ್ಯವಾಗಿರ್ತೀರ ಅನ್ಕೊಂಡೆ. ದುಡ್ಡು ಜಾಸ್ತಿ ಆದ್ರೆ ಸಂಬಂಧ ಉಳಿಯೋದಿಲ್ಲ ಅಂತ ಸುಮ್ಮನೆ ಹೇಳಿಲ್ಲ. ಬನ್ನಿ, ನಾವು ಹೋಗೋಣ. ಇವತ್ತು ರಾಶಿ ಫಲ ಚೆನ್ನಾಗಿಲ್ಲ ಅನ್ಸತ್ತೆ. ಇನ್ನು ಅದೆಷ್ಟೊತ್ತು ಅಂತ ಸಮಾಧಾನ ಮಾಡ್ತೀರಾ? ಸಾಕು ಬಿಡಿ ಇನ್ನ. ಏಯ್, ನೀನ್ ಹೋಗ. ನೀವು ಉರಿಯೋ ಬೆಂಕಿಗೆ ತುಪ್ಪ ಸುರಿತೀರಲ್ಲ, ಸುರಿರಿ ಸುರಿರಿ, ತಿರುಗ್ ಬಿದ್ರೆ ಗೊತ್ತಾಗುತ್ತೆ. ಹೀಗೆ ದೃಢವಾಗಿ ಧೈರ್ಯದಿಂದ ಇರು ಸುಮ್ನ. ಆದ್ರೆ ಹೊಡೆದ್ರಲ್ಲ ಅತ್ತೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕೇಸ್ ಹಾಕ್ಬೋದು ಗೊತ್ತಾ? ಹಾಗೆಲ್ಲ ಮಾಡೋದ್ ಬೇಡ, ಮನೆ ಮರ್ಯಾದೆ ಹೋಗುತ್ತೆ. ನಿನ್ ಹಕ್ಕನ್ನ ನೀನು ಪಡ್ಕೊಳ್ಳೋವರೆಗೂ ಹೋರಾಟ ನಿಲ್ಬಾರ್ದು. ಇದೆಲ್ಲ ಯಾಕೆ? ಡೆಲಿವರಿ ಆದ್ಮೇಲೆ ನಿನ್ ಭಾಗ ಬರುತ್ತೆ, ಅವಾಗ ನೀನು ಕೂಡ ಬೀಗದ ಕೈನ ಸಿಗಿಸ್ಕೋಬಹುದು. ಅಲ್ಲಿವರೆಗೂ ಕಾಯ್ಬೇಕಲ್ಲ ಬಾವ. ಕಾಯ್ಬೇಕಷ್ಟೇ, ನೀನು ಕೂಡ. ಈ
ಈ ಬ್ಲ್ಯಾಕ್ ಕೋಟ್ ಹಾಕೊಂಡವ್ರನ್ನೇ ಮನೆಗೆ ನುಗ್ಗಿ ಕಳತನ ಮಾಡಕ್ಕೆ ಟ್ರೈ ಮಾಡಿದ್ದು ಅನ್ಸುತ್ತೆ. CCTV-ಲಿ ಕೂಡ ಈ ಥರದವನೇ ಕಾಣಿಸ್ದ. ಹಿಡ್ಕೊಂಡು ಎರಡು ಬಿಟ್ಟರೆ ಇವನು ಯಾರು ಅಂತ ಗೊತ್ತಾಗೋಗುತ್ತೆ. ಇವಾಗ ಏನಾಗಲ್ಲ, ಆದರೆ ಯೂಸ್ ಮಾಡಬೇಕಾದ್ರೆ ಸ್ಲೋ ಪಾಜ್ ಅಂತಾರ ಟರ್ನ್ ಆಗತ್ತೆ. ಆಮೇಲೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಏನೂ ಯೂಸ್ ಇಲ್ಲ. ಬರ್ತೀನಣ್ಣ. ಎಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ಬಂದು ಕಳ್ತನ ಮಾಡಿ ಓಡ್ ಹೋಗ್ತೀಯಾ? ಏ ನಿಂತ್ಕೊಳ್ಳಲೇ, ಏ ನಿಂತ್ಕೊಳ್ಳ, ಏ ನಿಂತ್ಕೊಳ್ಳ. ಸಿಕ್ಕಾಕೊಂಡ್ರೆ ಸತ್ತ ನನ್ನ ಮಗ್ನ ಇವತ್ತು ನನ್ನ ಕೈಯಲ್ಲಿ. ಏ ಏ ನಿಂತ್ಕೊಳ್ಳ, ಏ ಏ ನಿಂತ್ಕೊಳ್ಳ, ಸಿಕ್ಕಾಕೊಂಡ್ರೆ ಸಾಯಿಸ್ಬಿಡ್ತೇನೆ. ಏ ಸ್ವಲ್ಪ ಮುಂದಕ್ಕೆ ಹೋದ್ರೆ ಡೆಡ್ ಎಂಡ್ ಬಂದ್ಬಿಡುತ್ತೆ. ಅಲ್ಲವನು ರೈಟ್ ಟರ್ನ್ ತಗೋತಾನೆ, ಅಂದ್ರೆ ಮತ್ತೆ ಈ ಕಡೆನೇ ಬರ್ತಾನೆ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತೀಯಾ? ಸುಮನ, ವಿಕ್ರಾಂತ್ ಜೋರಾಗಿ ಹೊಡೆದ್ನ? ನಿಮಗೆ ಗೊತ್ತಿದ್ರು ಕೇಳ್ತೀರಲ್ಲ ಅಕ್ಕ, ಆದ್ರೂ ಗಂಡ ಪಕ್ಕದಲ್ಲಿದ್ದಾಗ ಗಲಾಟೆ ಮಾಡಬಾರ್ದು ಅಂತ ನಿಂಗೆ ಗೊತ್ತಾಗಲ್ವಾ? ನಮ್ಮ ಅಕ್ಕನ ಕೇಳ್ದೆ ಅಷ್ಟೇ. ಆದ್ರೆ ಅವ್ರ ಜೊತೆ ಜಗಳ ಆಡಿ ನನಗ್ ನಾನು ನೋವು ಮಾಡ್ಕೋತೀನ? ಮೊದ್ಲೇ ತಾಯಿ ಬೇರೆ ಆಗ್ತಿದ್ದೀನಿ. ಇನ್ ಸ್ವಲ್ಪ ದಿವಸದಲ್ಲಿ ನಮಗ್ ಮಕ್ಕಳು ಆಗುತ್ತೆ. ನಮಗ್ ಮೊನ್ನೆ ತಾನೇ ಸೀಮಂತ ಆಯ್ತು ಅಲ್ವಾ? ಮತ್ತೆ ಸೀಮಂತನ್ ಯಾಕೆ ನೆನ್ಪ್ ಮಾಡ್ತೀಯ ಅಕ್ಕ?
ಹಾವು ಬಂದು ನನ್ನ ಕಾಲಿಗೆ ಕಚ್ಚಿಬಿಟ್ಟು ಹೋಯ್ತು. ನನ್ನ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನನ್ನ ಭವಿಷ್ಯದ ಮೇಲೆ ನಮ್ಮ ಅಕ್ಕ ನೀರು ಎರಚ್ಬಿಟ್ಲು. ವಿಕ್ರಾಂತ್, ಏನಾಯ್ತು ನಿನ್ ಮೂಗ್ಗೆ? ಅದು ರೋಡಲ್ಲಿ ಹೋಗ್ಬೇಕಾದ್ರೆ ಎಡು ಬಿದ್ದು ಏಟಾಯ್ತು. ಏಟಾಗಿರೋ ತರ ಇಲ್ವಲ್ಲ, ಯಾರೋ ಮೂಗಿಗೆ ಗುದ್ದಿರೋ ತರ ಕಾಣ್ತಿದೆ. ಅಯ್ಯೋ, ನಿಮಗೆ ವಿಚಿತ್ರ ವಗೈರೆ ಡೌಟ್ಸ್ ಬರ್ತಾನೆ ಇರ್ತಾವ. ಅದಕ್ಕೆ ಸುಮ್ನ, ನಿನ್ ಗಂಡಂಗೆ ಏಟಾಗಿದೆ, ಹೋಗೊಂಚೂರು ವಿಚಾರಿಸು. ನನ್ ವಿಚಾರಿಸಕ್ಕೆ ಯಾರೂ ಇಲ್ಲ ಇಲ್ಲಿ, ಇನ್ನ ಇವ್ರನ್ನ ವಿಚಾರಿಸ್ಬೇಕಾ? ಇವಾಗ ನಿನ್ಗೇನಾಯ್ತು? ಬೆಳಿಗ್ಗೆ ಹೊಡೆದ್ರಲ್ಲ, ಅಷ್ಟು ಬೇಗ ಮರ್ತ್ರ? ಏನು ಇನ್ನು ಅದನ್ನೇ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಹೊಡೆದು ನಾನು ಹೊರಗಡೆ ಹೋದ್ಮೇಲೆ ನನ್ನ ಮುಗಿಗೂ ಏಟಾಯ್ತು. ಈ ವಿಷಯ ನಾನೇ ಮರ್ತೋಗಿದ್ದೀನಿ, ನಿನ್ನಿನ್ನು ಅದನ್ನೇ ಹಿಡ್ಕೊಂಡಿದ್ರೆ ಹೇಗೆ? ಸಂಸಾರ ಅಂದ್ಮೇಲೆ ಕಿತ್ತಾಡೋದು ಹೊಡೆದಾಡೋದು ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ ಸುಮನ? ನೀವೇನ ಕರಾಮಾಗಿ ಹೇಳ್ತೀರಾ? ಏಟ್ತಿಂದಳು ನಾನ್ ತಾನೆ. ನಿನ್ ಎಲ್ಲದಕ್ಕೂ ಬೇಜಾರು ಮಾಡ್ಕೋತಾನೆ ಇರ್ತೀಯಲ್ಲೇ. ನನ್ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನನ್ಗೆ ಅರ್ಥ ಆಯ್ತು ಸುಮ್ನ. ಈ ಮನೆ ಬೀಗದ ಕೈ ನಿನ್ನ ಹತ್ರ ಇಲ್ಲ ಅಂತ ಅಲ್ವಾ? ತಗೋ, ನಿನ್ ಹತ್ರನೇ ಇಟ್ಕೋ. ನಿಜವಾಗ್ಲು ನೀವು ಕೊಡ್ಬೇಡಿ ಅದ್ಗೆ. ಅದನ್ನೇನ್ ಚಕ್ಲಿ ಕೊಡ್ಬೇಡ ಅನ್ಕೊಂಡಿದ್ದೀರಾ? ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ? ಪಾಪ, ಈ ಬೀಗದ ಕೈಗೋಸ್ಕರನೇ ಅಲ್ವಾ ವಿಕ್ರಾಂತ್ ಸುಮನ ಮತ್ತೆ ನೀನು ಜಗಳಾಡಿದ್ದು? ತಗೊಳ್ಳಿ ಬಿಡು. ಒಡವೆ, ದುಡ್ಡು, ರೇಷ್ಮೆ ಸೀರೆಗಳಿರೋ ಬೀರು ಕೀಗಳನ್ನ ಇವಳು ಕೈಯಲ್ಲಿ ಕೊಟ್ರೆ ಸುಮ್ಮನಿರ್ತಾಳ ಅದ್ಗೆ? ಮೊನ್ನೆ ಕಳ್ಳ ಬಂದ್ ಹೋದ್ಮೇಲೆ ಮಾರನೇ ದಿನಾನೇ ಎಲ್ಲ ಬದಲಾಯಿಸದ್ನಲ್ಲ. ಈ ಬೀಗದ ಕೈ ಎಲ್ಲ ಬರೀ ಶೋಫ್ಗೋಸ್ಕರ. ಹೋ ಹೌದಾ, ಹಾಗಾದ್ರೆ ಕೊಡಿ, ಪರವಾಗಿಲ್ಲ. ಸೊಂಟ ಕಲ್ದ ಎದುರು ಕಿವಿಗಾದ್ರೂ ತಗ್ಲಾಕೊಳ್ಳಿ. ಯಾವ್ದಕ್ಕೂ ಉಪಯೋಗ ಇಲ್ಲ ಅಂದ್ಮೇಲೆ ಈ ಕೀಗಳು ನನ್ಗೆ ಯಾಕೆ? ನನ್ಗೇನ್ ಬೇಡ. ಅಯ್ಯೋ ಅಯ್ಯೋ, ಬೀಗದ ಕೈನ ಆತರ ಎಲ್ಲ ಎಸಿಬಾರ್ದು, ಲಕ್ಷ್ಮೀ ದೇವಿಗ್ ಸಮಾನ. ಕಣ್ಣಿಗೊತ್ಕೋ. ಇವಳಿಗಿರೋ ದುರಂಕಾರಕ್ಕೆ ಆರ್ತಿ ಕೊಟ್ರು ಕಣ್ಣಿಗೊತ್ಕೊಳ್ಳಲ್ಲ. ಬೀಗದ ಕೈನ ನಿಮ್ಮ ಹತ್ರನೇ ಹುಷಾರಾಗಿ ಇಟ್ಕೊಳ್ಳಿ ಅದಕ್ಕೆ. ಸರಿ. ಹೇಳು ಶಿವ. ನೀವೆಷ್ಟು ಶ್ರೀಮಂತರಾದ್ರೆ ಏನಮ್ಮ ಬಂಗಾರ ಬೀಳಿಸ್ಕೋತಾರ? ಯಾರು ನೀನೆ? ಈ ಚೈನು ಪೊಲೀಸ್ ಅಣ್ಣ ಕೊಟ್ರು ಅಂತ ಹೇಳಿ ಬೀಳಿಸ್ಕೊಂಡಿದ್ಯಲ್ಲ. ಇದನ್ನ ನನ್ನ ಯಜಮಾನ್ರ ಕೊಟ್ಟಿದ್ನಲ್ಲ. ವಿಶಾಲ್ ಯಜಮಾನ್ರ ಹತ್ರ ಇದ್ದಿದ್ರೆ ಗೇಟ್ ಹತ್ರ ಹೇಗ್ ಸಿಕ್ತಿತ್ತು? ಅದೇನ್ ಶಿವ, ನನಗ್ ಅರ್ಥ ಆಗದೆ ನಿನ್ನೆ ಕೇಳಿದ್ರೆ ನೀನು ಅನುಮಾನಾಸ್ಪದವಾಗಿ ನೋಡ್ತಿದ್ಯಲ್ಲ ನಯನಿ. ಗೊತ್ತಾಗದೆ ಬೀಳಿಸ್ಕೊಂಡಿದ್ರು, ಮನೆಯಲ್ಲೋ ಗಾರ್ಡನ್ ಅಲ್ಲೋ ಬೀಳ್ಬೇಕಿತ್ತು. ಕಾರಲ್ಲಿ ಓಡಾಡೋ ಯಜಮಾನ್ರು ಗೇಟ್ ಹತ್ರ ಹೇಗ್ ಬೀಳಿಸ್ಕೊಂಡಿರ್ಬೋದು? ಏನಿದು ಗಾಢವಾಗಿ ಚರ್ಚೆ ನಡೀತಿದೆ ಅನ್ಸ್ತಿದೆ. ಪೊಲೀಸ್ ಅಣ್ಣ, ನನಗ್ ಗಿಫ್ಟ್ ಅಂತ ಕೊಟ್ಟಿರೋ ಬಂಗಾರ ಚೈನ ನಿಮಗ್ ಕೊಟ್ರೆ ನೀವ್ ಅದನ್ನ ಯಾಕೆ ಕಳ್ಕೊಂಡ್ರಿ ಯಜಮಾನ್ರೆ? ಕತ್ತಲಿಲ್ವಾ? ಅಲ್ಲಿದ್ದಿದ್ರೆ ಗೇಟ್ ಹತ್ರ ಹೇಗ್ ಸಿಕ್ತಿತ್ತು ಸರ್? ಅಯ್ಯೋ, ಅದ್ ಹೇಗ್ ಮಿಸ್ ಆಯ್ತು? ಸರಿ ಕೊಡು. ಬೇಡ ಬಿಡಿ, ಹೀಗೆ ಮಾಡಿದ್ರೆ ಮತ್ತೆ ಸಿಗಲ್ಲ. ನಾನ್ ಗಿಳಿ ಆಗಿದ್ರು ನಂದು ಹದ್ದಿನ ಕಣ್ಣು, ಅದಕ್ಕೆ ನನ್ಗೆ ಚೈನ್ ಕಾಣಿಸಿದ್ದು. ಬೇರೆ ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ಅದನ್ನ ಎತ್ಕೊಂಡು ಹೋಗಿರೋರು. ನಿಜಾನೇ? ಹೋಗ್ಲಿ, ಈ ಸಲ ಕೈಗೆ ಹಾಕು, ತಿನ್ಬಿಡು, ಬೀಳೋದಿಲ್ಲ. ಬೇಡ, ನಾಳೆನೋ ನಾಡಿದ್ದೋ ತಂದೆ ಆಗ್ತಿರೋ ಯಜಮಾನ್ರು ಹೀಗ್ ಚಿಕ್ಕ ಮಗು ತರ ಎಲ್ಲ ಕಳ್ಕೋತಿದ್ರೆ ಹೇಗ್ ಕೊಡ್ಲಿ? ಮೊದ್ಲೇ ನಯನಿ ಹಠ ಮಾರಿ ಯಜಮಾನ್ರೆ ಅವಳು ಇನ್ನೊಂದು ಚಾನ್ಸ್ ಕೊಡಲ್ಲ. ಹೋಗ್ಲಿ ಬಿಡು, ಆ ಬಂಗಾರ ಈ ಬಂಗಾರಿ ಹತ್ರನೇ ಇರ್ಲಿ. ಈ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡಿ. ಸುಮ್ಮನೆ ಗೊತ್ತಾದ್ರೆ ನಿಮಗೆ ಜಾಸ್ತಿ ಆಗಿ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಬೋಧನೆ ಕೊಡ್ತಾಳೆ.
ಅಲ್ದೆ ಅವಳ ನೋವಿನ ಜೊತೆಗೆ ವಿಕ್ರಾಂತ್ ಅವರು ರೋಡ್ ಮೇಲ್ ಬಿದ್ದು ಮೂಗಿಗೆ ಏಟ್ ಮಾಡ್ಕೊಂಡ್ ಬಂದಿದ್ದಾರೆ. ರೋಡ್ ಅಲ್ಲಿ ಬಿದ್ದ ಕಾರಲ್ಲಿ ಹೋಗೋರು ರೋಡ್ ಮೇಲೆ ಹೇಗ್ ಬಿದ್ರು? ಹೌದಲ್ವಾ, ನಾನು ಯೋಚನೆ ಮಾಡ್ಲಿಲ್ಲ ಶಿವ. ಇನ್ನು ಈಗ ತಾನೆ ನೀನ್ ತುಂಬಾ ಬುದ್ಧಿವಂತೆ ಅಂತ ಶಿವ ಮೆಚ್ಕೊಂಡ. ಈಗ ಅರ್ಥ ಆಯ್ತಾ? ನಿನಗೆ ಸ್ವಲ್ಪ ಮಾತ್ರ ಗೊತ್ತಿರೋದು, ಆದ್ರೆ ಯಾವುದು ಪೂರ್ತಿ ಗೊತ್ತಿಲ್ಲ. ತಿಳ್ಕೊತೀನಿ ಯಜಮಾನ್ರೆ, ವಿಕ್ರಾಂತ್ ಅವರು ಹೇಗ್ ಕೆಳಗ್ ಬಿದ್ದು ಮೂಗ್ ಏಟ್ ಮಾಡ್ಕೊಂಡ್ರು, ಈ ಚೇನು ಅದ್ ಹೇಗೆ ನಿಮ್ ಕುತ್ತಿಗೆಯಿಂದ ಕೆಳಗ್ ಬಿದ್ದು, ನಾನ್ ಎಲ್ಲಾ ತಿಳ್ಕೊತೀನಿ.